ಕ್ಯಾರೆಟ್ ಪುದೀನಾ ಜ್ಯೂಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಕ್ಯಾರೆಟ್ ಹೋಳುಗಳು 1 ಕಪ್, ಸೌತೆಕಾಯಿ ಹೋಳುಗಳು 1 ಕಪ್, ಪುದೀನಾ ಎಲೆ 1 ಟೀಸ್ಪೂನ್, ಪೆಪ್ಪರ್ ಪೌಡರ್ ಅಗತ್ಯಕ್ಕೆ ತಕ್ಕಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ ಸೌತೆಕಾಯಿ ಹೋಳುಗಳು, 1 ಕಪ್ ಕ್ಯಾರೆಟ್ ಹೋಳುಗಳು, 1 ಟೀಸ್ಪೂನ್ ಪುದೀನಾ ಎಲೆಗಳು, ಸ್ವಲ್ಪ ನೀರು ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ಕ್ಯಾರೆಟ್ ಎಲೆಗಳನ್ನ ಅಗಿದು ತಿನ್ನೋದ್ರಿಂದ ದೇಹದಲ್ಲಿ ರಕ್ತ ಸಂಚಾರ ಉತ್ತಮವಾಗಿರುತ್ತೆ. ರುಬ್ಬಿರುವ ಮಿಶ್ರಣನ ಒಂದು ಬೌಲ್ಗೆ ಸರ್ವ್ ಮಾಡಿ. ಬಳಿಕ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ನೀರು, ರುಬ್ಬಿಟ್ಟಿರುವ ಕ್ಯಾರೆಟ್ ಪುದೀನಾ ಮಿಶ್ರಣ, 3 ಚಿಟಿಕೆ ಪೆಪ್ಪರ್ ಪೌಡರ್ ಹಾಕಿ ಸ್ಪೂನ್ ನಿಂದ ತಿರುವಿ. ನೀರಿಗೆ ಕಾಳು ಮೆಣಸಿನ ಪುಡಿ, ಜಜ್ಜಿದ ಬೆಳ್ಳುಳ್ಳಿ, ಜೇನುತುಪ್ಪ ಹಾಕಿ ಚೆನ್ನಾಗಿ ಕುದಿಸಿ ಆರಿದ ಬಳಿಕ ಕುಡಿಯೋದ್ರಿಂದ ಚಳಿ ಜ್ವರ ಕಡಿಮೆಯಾಗುತ್ತೆ. ಕೊನೆಯಲ್ಲಿ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಕಿ. ಈಗ ಕ್ಯಾರೆಟ್ ಪುದೀನಾ ಜ್ಯೂಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಕ್ಯಾರೆಟ್ ಪುದೀನಾ ಜ್ಯೂಸ್ನ ಸರ್ವಿಂಗ್ ಗ್ಲಾಸ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ಕ್ಯಾರೆಟ್ ಪುದೀನಾ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಕ್ಯಾರೆಟ್ ಪುದೀನಾ ಜ್ಯೂಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಕ್ಯಾರೆಟ್ ಹೋಳುಗಳು 1 ಕಪ್, ಸೌತೆಕಾಯಿ ಹೋಳುಗಳು 1 ಕಪ್, ಪುದೀನಾ ಎಲೆ 1 ಟೀಸ್ಪೂನ್, ಪೆಪ್ಪರ್ ಪೌಡರ್ ಅಗತ್ಯಕ್ಕೆ ತಕ್ಕಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ ಸೌತೆಕಾಯಿ ಹೋಳುಗಳು, 1 ಕಪ್ ಕ್ಯಾರೆಟ್ ಹೋಳುಗಳು, 1 ಟೀಸ್ಪೂನ್ ಪುದೀನಾ ಎಲೆಗಳು, ಸ್ವಲ್ಪ ನೀರು ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ರುಬ್ಬಿರುವ ಮಿಶ್ರಣನ ಒಂದು ಬೌಲ್ಗೆ ಸರ್ವ್ ಮಾಡಿ. ಬಳಿಕ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ನೀರು, ರುಬ್ಬಿಟ್ಟಿರುವ ಕ್ಯಾರೆಟ್ ಪುದೀನಾ ಮಿಶ್ರಣ, 3 ಚಿಟಿಕೆ ಪೆಪ್ಪರ್ ಪೌಡರ್ ಹಾಕಿ ಸ್ಪೂನ್ ನಿಂದ ತಿರುವಿ. ಕೊನೆಯಲ್ಲಿ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಕಿ. ಈಗ ಕ್ಯಾರೆಟ್ ಪುದೀನಾ ಜ್ಯೂಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಕ್ಯಾರೆಟ್ ಪುದೀನಾ ಜ್ಯೂಸ್ನ ಸರ್ವಿಂಗ್ ಗ್ಲಾಸ್ನಲ್ಲಿಟ್ಟು ಸವಿಯಲು ಕೊಡಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.